ಹಾಯ್, ನಮಸ್ಕಾರ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಬೆಳಗ್ಗೆ ಬೇಗ ಇದ್ದಿದ್ದ ತಕ್ಷಣ ಬ್ರೇಕ್ಫಾಸ್ಟ್ ಇರ್ಬೋದು, ಮತ್ತು ಆಮೇಲೆ ಅವಳು ಬಾಕ್ಸ್ ರೆಡಿ ಮಾಡೋದು, ಕಳಿಸೋದು, ಈ ಒಂದು ಬ್ಯುಸಿ ಒಳಗಡೆ ವಿಡಿಯೋ ಶೂಟ್ ಮಾಡೋದಕ್ಕಂತೂ ಆಗಲಿಲ್ಲ. ಮತ್ತು ಮಧ್ಯಾಹ್ನನೂ ಅಷ್ಟೇ, ಅವಳಿಗೆ ತಿನ್ನಿಸ್ಬಿಟ್ಟು ಆದಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸೊ ಆಲ್ಮೋಸ್ಟ್ ಇವಾಗ ಒಂದು ಸ್ವಲ್ಪ ಕೆಲಸ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸನ ವಿಡಿಯೋ ಮಾಡ್ತಾ ಮಾಡ್ತಾ ಮಾಡೋಣ ಅಂದ್ಕೊಂಡೆ. ಇವತ್ತು ಶುಕ್ರವಾರ ಇರೋದರಿಂದ ಬೆಳಗ್ಗೆ ಚಪಾತಿ ಮಿಕ್ಸ್ ಕಾಳು ಪಲ್ಯ ಮಾಡಿದೆ. ಸೊ ಚಪಾತಿ ಹಿಟ್ಟು ಜಾಸ್ತಿ ಇತ್ತು, ಅದರಲ್ಲಿ ಒಂದು ತುಂಬ ಸುಲಭವಾಗಿರುವಂತಹ, ತುಂಬ ಇಷ್ಟ ಆಗುವಂತಹ ಒಂದು ಹಲ್ವನ ಯಾವ ರೀತಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಸೊ ಹೆಚ್ಚಾಗಿ ಚಪಾತಿ ಹಿಟ್ಟೇನಾದರೂ ಉಳ್ಕೊಂಡಿತ್ತು, ಅದನ್ನು ಏನು ಮಾಡಬೇಕು, ಚಪಾತಿ ತಿಂದು ತಿಂದು ಬೇಜಾರಾಗಿದೆ, ಬೇರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಅಂಥವ್ರಿಗೆ ಇವತ್ತು ಈ ಒಂದು ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೇ ಇವತ್ತು ಸ್ವಲ್ಪ ಏನು ಲೈವ್ ಇರೋದರಿಂದ ಸಂಜೆ 4 ಗಂಟೆಗೆ ವಿಡಿಯೋ ಯಾವುದು ಪೋಸ್ಟ್ ಮಾಡಲಿಲ್ಲ ನಾನು ಇವತ್ತು. ಅದಕ್ಕೋಸ್ಕರ ಏನು ನನ್ನ ಕೆಲಸಗಳು ಯಾವ್ಯಾವುದು ಸ್ಟಾಕ್ ಇರುತ್ತೆ, ಪೆಂಡಿಂಗ್ ಇರುತ್ತೆ, ಅದನ್ನು ಇವತ್ತು ಮಾಡೋಣ ಅಂತ. ಸ್ಕ್ರಬ್ ಮಾಡ್ಕೊಳ್ಬೇಕು, ಮಾಸ್ಕ್ ಶೀಟ್ ಹಾಕಬೇಕು, ಆಮೇಲೆ ವ್ಯಾಕ್ಸ್ನ ರೆಡಿ ಮಾಡಿಕೊಂಡು ಅದನ್ನು ವ್ಯಾಕ್ಸ್ ಮಾಡ್ಕೋಬೇಕು ಕೈಗೆ. ಸೊ ಇದಿಷ್ಟು ಇವತ್ತು ಶುಕ್ರವಾರದ ಕೆಲಸಗಳು ನನಗೆ ಅಂತಲ್ಲೇ ಹೇಳ್ಬೋದು. ಓಕೆ, ನಾನು ಹಲ್ವಾ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಯಾರಾದರೂ ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗುತ್ತೆ. ಹಾಗೆಯೇ ವ್ಯಾಕ್ಸ್ ಅಂತ ಅಂದಿದ್ದ ತಕ್ಷಣ ನನಗೆ ಇನ್ನೊಂದು ಏನು ಅಂದರೆ, ವ್ಯಾಕ್ಸ್ನ ಮನೆಯಲ್ಲೇ ಯಾವ ರೀತಿ ತಯಾರು ಮಾಡ್ಕೊಳ್ಬೋದು ಅನ್ನೋದು ವಿಡಿಯೋ ಕೂಡ ಬಹಳ ದಿನಗಳ ಹಿಂದೆನೆ ನಾನು ವಿಡಿಯೋನ ಮಾಡಿದ್ದೆ. ಸೊ ಆ ವಿಡಿಯೋ ಲಿಂಕ್ ಬೇಕಾದರೆ ಇಲ್ಲಿ ಹೋಗುತ್ತೆ, ನೀವು ನೋಡ್ಬೋದು. ಓಕೆ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಲ್ವಾ. ಓಕೆ, ಇವಾಗ ಫೇಸ್ ವಾಶ್ ಮಾಡಿದ್ದೀನಿ. ಇದು ವಿಡಿಯೋ ನಾನು ಮಾಡಿದ್ದೀನಿ ಬಯೋಟಿಕ್ ಅವರು ವಾಲ್ನಟ್. ಸೊ ಇವಾಗ ಸ್ಕ್ರಬ್ ಮಾಡ್ಕೊಳ್ತೀನಿ. ಸ್ಕ್ರಬ್ ನನಗೆ ವಾರಕ್ಕೊಂದು 2-3 ಸಲ, ಎಕ್ಸ್ಪೆಷಲಿ ಇದ್ರದ್ದಾದರೆ ನಾನು ಇದನ್ನ ಯೂಸ್ ಮಾಡೋಕ್ಕೆ ಇಡ್ತಿದ ಮೇಲೆ ಒಂದು 2 ಡೇಸ್ಗೊಂದ್ಸಲ ಈ ಥರ ಮಾಡ್ತಾ ಇರ್ತೀನಿ. ಸೊ ನೀವೇನಾದರೂ ಅದು ವಿಡಿಯೋನ ನೋಡಿಲ್ಲ, ಸ್ಕ್ರಬ್ಬಿಂದು ಈ ಒಂದು ಸ್ಕ್ರಬ್ಬಿನ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಇಲ್ಲಿ ಹೋಗುತ್ತೆ, ನೋಡ್ಬೋದು. ಸ್ಕ್ರಬ್ನ ಮಾಡಿಕೊಂಡೆ, ಸ್ಕ್ರಬ್ಬಿಂಗ್ ಮಾಡಿಕೊಂಡಾದ್ಮೇಲೆ ಸೊ ಇವತ್ತು ನಾಯ್ಕ ಅವರ ಮಾಸ್ಕ್ ಶೀಟನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನೊಂದು 15-20 ಮಿನಿಟ್ಸ್ ಫೇಸ್ಗೆ ಅಪ್ಲೈ ಮಾಡಿಬಿಟ್ಟು ರಿಲ್ಯಾಕ್ಸ್ ಮಾಡ್ತೀನಿ, ಅಂದರೆ ಮಲ್ಕೊಂಡಿರ್ತೀನಿ. ಅದಾದಮೇಲೆ ಈಗ ಮೇ ಬಿ 3:15 ಇತ್ತು, ಇನ್ನೊಂದು 1/2 ಗಂಟೆ ಫೇಸ್ ಮಾಸ್ಕ್ನ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡಿಬಿಟ್ಟು 4 ಗಂಟೆ ಲೈವ್ಗೆ ರೆಡಿ ಆಗಬೇಕು. ಸೊ ವೀಕ್ಲಿ 1 ಸಲ ಅಥವಾ 2 ಸಲ ಮಾಸ್ಕ್ ಶೀಟನ್ನು ಅಪ್ಲೈ ಮಾಡ್ತೀನಿ. ಮತ್ತು ಮಾಸ್ಕ್ ಶೀಟ್ಗಳದ್ದು ಅಷ್ಟೇ, ಏನಕ್ಕೆ ಯೂಸ್ ಮಾಡಬೇಕು, ಅದರಿಂದ ಲಾಭಗಳೇನು, ಯಾವುದು ಚೆನ್ನಾಗಿರುತ್ತೆ, ನಾನು ಮಾಸ್ಕ್ ಶೀಟ್ ಮಾಸ್ಕ್ ಏನಿದೆ ಇದನ್ನು ನಾನು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ನೀವೇನಾದರೂ ವಿಡಿಯೋ ನೋಡಿಲ್ಲ ಅಂದರೆ ಲಿಂಕ್ ಇಲ್ಲಿ ಹೋಗುತ್ತೆ, ನೋಡ್ಬೋದು. ತುಂಬ ಅಂದರೆ ತುಂಬ ತೆಳು ಇರುತ್ತೆ ನಾಯ್ಕ ಮಾಸ್ಕ್ ಶೀಟ್. ಸೊ ಅದನ್ನು ಹ್ಯಾಂಡಲ್ ಮಾಡೋದು, ಕ್ಯಾರಿ ಮಾಡೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಓಕೆ, ಇವಾಗ ಮಾಸ್ಕ್ ಶೀಟ್ ಕೂಡ ಹಾಕಿದಾಯಿತು. ಇನ್ನೊಂದು 15 ಮಿನಿಟ್ಸ್ ಇದೆ, ಲೈವ್ಗೆ ರೆಡಿ ಆಗಬೇಕು. ರೆಡಿ ಅಂತ ಅಂದ್ಬಿಟ್ಟು ಜಸ್ಟ್ ತಲೆ ಬಾಚ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ, ಅದ್ಬಿಟ್ರೆ ಬೇರೆ ಮೇಕಪ್ ಅಂತ ಅಂದ್ಬಿಟ್ಟು ಏನು ಮಾಡೋದಿಲ್ಲ. ಸೊ ಇವಾಗ ಲೈವ್ ಮುಗಿಸ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಲೈವ್ ಮಾಡೋದಕ್ಕೆ ಬಂದಿದ್ದೀನಿ ನಾನು. ಆಲ್ಮೋಸ್ಟ್ ಸ್ಟ್ಯಾಂಡ್ಗೆ ಟ್ರೈಪಾಡ್ ಏನಿದೆ ಅದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡಿದ್ದೀನಿ. ಇನ್ನೇನು ಟೈಮ್ ಕೂಡ ಆಗ್ತಾ ಇದೆ. ಸೊ ನಾನು ಫಸ್ಟು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಕ್ಯಾಮ್ರಾ ಇರಲಿಲ್ಲ. ಆಲ್ಮೋಸ್ಟ್ ನನಗೆ ಮಾನಿಟೈಸ್ ಸಿಗೋ ತನಕೂ ಕೂಡ ನಾನು ಏನು ಕ್ಯಾಮ್ರಾನ ಯೂಸ್ ಮಾಡಿಲ್ಲ. ಸೊ ನನಗೆ ಇದೊಂದು ರೀತಿ ಇವು ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಈಗಲೂ ನಾನು ಲೈವ್ ಎಲ್ಲ ಈ ಮೊಬೈಲ್ನಲ್ಲೇ ಮಾಡ್ತೀನಿ, ಈ ಟ್ರೈಪಾಡನ್ನೇ ಯೂಸ್ ಮಾಡ್ತೀನಿ. ಇದು ಒಂದು ಪುಟ್ಟದಾಗಿ ನನ್ನ ಈ ಒಂದು ಮೊಬೈಲ್ ಮತ್ತು ಟ್ರೈಪಾಡ್ ಪರಿಚಯ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕಿಚನಲ್ಲಿ ಸಿಗ್ತೀನಿ, ಯಾ ರೆಸಿಪಿ ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಚಪಾತಿ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ, ಇನ್ನೂ ಒಂದು 10 ಚಪಾತಿ ಮಾಡುವಷ್ಟು ಕಲಸಿ ಇಟ್ಟಿರೋ ಹಿಟ್ಟು ಇತ್ತು. ಸೊ ಅದರಲ್ಲಿ ಇವತ್ತು ಫ್ರೈಡೇ ಇರೋದ್ರಿಂದ
ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ಈ ಹಿಟ್ಟು ಏನು ಉಳಿದಿತ್ತು ಅದರಿಂದ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ ಉಳಿದಿರೋ ಹಿಟ್ಟಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿಬಿಟ್ಟು ಇಟ್ಟಿದ್ದೆ. ಈ ಒಂದು ಗ್ಲಾಸ್ ಏನಿದೆ, ಈ ಒಂದು ಗ್ಲಾಸಲ್ಲಿ ಒಂದು 3-4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಬೋದು. ತುಂಬ ಸಿಂಪಲ್ ಈ ಒಂದು ಹಲ್ವಾ ಮಾಡೋದಕ್ಕೆ. ನೀವು ಚಪಾತಿ ಹಿಟ್ಟನ್ನು ಜಾಸ್ತಿ ಕಲಿಸ್ಬಿಟ್ಟಿರ್ತೀರ. ಸೊ ಚಪಾತಿ ನಮಗೆ ಎಷ್ಟು ಬೇಕಷ್ಟು ಸಾಕನ್ಸಿ, ಇನ್ನು ಮಿಕ್ಕಿದ ಹಿಟ್ಟನ್ನು ಏನು ಮಾಡಬೇಕಪ್ಪ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರೋರಿಗೆ ಈ ಒಂದು ರೆಸಿಪಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಡಿಮೆ ಇಂಗ್ರೀಡಿಯಂಟ್ಸ್. ಈಗ ಫಸ್ಟು ಇದನ್ನೆಲ್ಲ ನೀಟಾಗಿ ನೀರಲ್ಲಿ ಕಲಿಸ್ಬಿಡ್ತೀನಿ. ಇದಕ್ಕೆ ಒಂದು 3-4 ಗ್ಲಾಸ್ ನೀರನ್ನು ಹಾಕ್ಕೊಂಡು ಹಾಲು ಯಾವ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ಅಷ್ಟು ತೆಳುವಾಗೋ ರೀತಿಯಲ್ಲಿ ಕದ್ರಬೇಕಾಗುತ್ತೆ. ಅದಾದಮೇಲೆ ತೆಳುವಾಗಿರೋ ಬಟ್ಟೆನಲ್ಲಿ ಸೋಸಬೇಕಾಗುತ್ತೆ, ಶೋಧಿಸ್ಕೋಬೇಕಾಗುತ್ತೆ. ಇವಾಗ ನಾನು ಒಂದು 3 ಏಲಕ್ಕಿ ಸಿಪ್ಪೆ ತೆಗೆದುಬಿಟ್ಟು ಪೌಡರ್ ಹಾಕಿದ್ದೀನಿ. ಹಾಗೆ ಆರ್ಗಾನಿಕ್ ಶುಗರ್ 1 ಟೀಸ್ಪೂನು ಹಾಕ್ತಾ ಇದ್ದೀನಿ. ಏಲಕ್ಕಿ ನೈಸಾಗಿ ಪೌಡರ್ ಆಗಬೇಕು ಅಂತ ಅಂದ್ಬಿಟ್ಟು ಸೊ ಶುಗರ್ ಜೊತೆ ಹಾಕ್ತಾ ಇದ್ದೀನಿ. ಈಗ ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಮಾಡಿದ್ದೀನಿ. ಇದನ್ನು ಏಲಕ್ಕಿ ಶುಗರು ಹಾಕಿ ಪೌಡರ್ ಮಾಡಿರೋ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಇರುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ನಾನು ಶುಗರ್ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕ್ಕೊಳ್ಳಿ. 1 ಕಪ್ಪಷ್ಟು ನಾನು ಶುಗರ್ ಹಾಕ್ತಾ ಇದ್ದೀನಿ. ನೀವೆಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅದನ್ನು ನೋಡಿಕೊಂಡು ರುಚಿ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಹಾಗೆ ಬಿಡೋಣ. ಪ್ಯಾನ್ ಇಟ್ಟಿದ್ದೀನಿ. ಈ ಪ್ಯಾನ್ ಬಿಸಿ ಆಗಿದೆ. ಇಲ್ಲಿ ಮೇನ್ ತುಪ್ಪ ಇಂಪಾರ್ಟೆಂಟ್. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಲ್ವಾಗಳಿಗೆ ತುಪ್ಪ ತುಂಬ ಇಂಪಾರ್ಟೆಂಟ್. ಇದು ಬಿಸಿ ಆಗಲಿ. ನಿಮಗೆ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಎಲ್ಲ ಕೂಡ ಹಾಕೋಬೋದು. ಸೊ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ದೆ ಅಲ್ವಾ, ಸೊ ಅದನ್ನು 1 ಟೀಸ್ಪೂನಷ್ಟು ಹಾಕ್ತೀನಿ. ಡ್ರೈ ಫ್ರೂಟ್ಸ್ ಪೌಡರ್ 1 ಟೀಸ್ಪೂನ್ ಆಪ್ಷನಲ್. ಸೊ ಹಾಕದೆ ಹೋದ್ರೂ ನಡೆಯುತ್ತೆ. ಈಗ ನಾವು ಏನು ಈ ಒಂದು ನೀರು ಅಂಶ ತೊಗೊಂಡಿದ್ವಲ್ಲ ಇದನ್ನು ಇವಾಗ ಹಾಕ್ತೀನಿ ಇದಕ್ಕೆ. ಮೇಯ್ನ್ ಇದು ತಳ ಹಿಡಿದಲ್ಲೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದೇ ನಿಮಗೆ ಮೇಯ್ನ್ ಟಾಸ್ಕ್ ಅಂತ ಹೇಳ್ಬೋದು. ಲೋ ಫ್ಲೇಮಲ್ಲೇ ಮಾಡಬೇಕಾಗತ್ತೆ. ನೀವು ಹೈ ಫ್ಲೇಮಲ್ಲಿಟ್ಟು ಹಲ್ವಾ ಮಾಡೋದಕ್ಕೋದ್ರೆ ಸರಿಯಾಗಿ ಬೆಂದಿರೋದಿಲ್ಲ ಮತ್ತು ಆಮೇಲೆ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಒಂದು ಒಳ್ಳೆ ರೀತಿಯಲ್ಲಿ ಹಲ್ವಾ ನಿಮಗೆ ಸಿಗೋದಿಲ್ಲ. ಒಂದು ಚಿಟಿಕೆಯಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಸಾಲ್ಟ್ ಯೂಸ್ ಮಾಡೋದ್ರಿಂದ ಅಂದರೆ ಒಂದು ಚಿಟಿಕೆಯಷ್ಟು ಟೇಸ್ಟ್ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ. ಇದು ಕನ್ಸಿಸ್ಟೆನ್ಸಿನ ನೀವು ನೋಡ್ಬೋದು. ಆವಾಗ ನೀರಿನ ರೀತಿಯಲ್ಲಿ ಇತ್ತು, ತುಂಬ ತೆಳು ಇತ್ತು, ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಮತ್ತು ನೀವು ತುಪ್ಪ ಹಾಕಿದ್ದೆ, ನಾನು ತುಪ್ಪ ಹಾಕಿದ್ದನ್ನು ನೀವು ನೋಡ್ಬೋದು. ಸೊ ಅದಿವಾಗ ತುಪ್ಪ ಕಾಣಿಸ್ತಾ ಇಲ್ಲ ನಿಮಗೆ. ಇವಾಗ ಇನ್ನೂ 1 ಟೀಸ್ಪೂನ್ ತುಪ್ಪನ ಹಾಕ್ತಾ ಇದ್ದೀನಿ. ಯಾವುದೇ ಹಲ್ವಾಗಳಿಗೆ ತುಪ್ಪ ಹೆಚ್ಚು ಯೂಸ್ ಮಾಡಿದಷ್ಟು ಟೇಸ್ಟ್ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಒಂದು ರೀತಿ ಮೈಸೂರು ಪಾಕಲ್ಲಿ ಯಾವ ರೀತಿ ನಿಮಗೆ ಅನಿಸುತ್ತೆ ಆ ರೀತಿಯಲ್ಲಿ ಈಗ 3ನೇ ಸತಿ ಮತ್ತೆ 1 ಟೀಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಫೈನಲಿ ಈ ರೀತಿ ಬಬಲ್ಸ್ ಬರ್ತಾ ಇರುತ್ತೆ. ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಫೈನಲಿ 1 ಸ್ಪೂನಷ್ಟು ಮತ್ತೆ ತುಪ್ಪನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಆ ಒಂದು ಹಸಿ ಸ್ಮೆಲ್ ಏನಿರುತ್ತೆ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈ ರೀತಿ ಮಾಡಿದಾಗ ನೀವು ನೋಡ್ಬೋದು ಪಾತ್ರೆ ಅಂಟಬಾರ್ದು. ಇಲ್ಲಿ ನೋಡಿ ರೆಡಿಯಾಗಿದೆ. ಇದನ್ನು ನಾನು ಒಂದು ಅಗಲವಾಗಿರೋ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಓಕೆ, ಇವಾಗ ಇಲ್ಲಿ ನಾನು ಒಂದು ಮೋಲ್ಡ್ ಇಟ್ಕೊಂಡಿದ್ದೀನಿ. ಆ ಮೋಲ್ಡ್ಗೆ ಈ ಒಂದು ಹಲ್ವಾ ಏನಿತ್ತು ಅದನ್ನು ಶಿಫ್ಟ್ ಮಾಡ್ತೀನಿ. ಬೇಕು ಅಂತ ಅಂದರೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ಗಾರ್ನಿಶ್ ಮಾಡ್ಬೋದು. ಬಟ್ ಹಲ್ವಾ ಅಲ್ವಾ, ಸೊ
ನಾನು ಪೌಡರ್ ಹಾಕಿದ್ದೀನಿ, ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಎಲ್ರಿಗೂ ತುಂಬ ಚೆನ್ನಾಗಿರುತ್ತೆ. ಈಗ ಇದು ತಣ್ಣಗಾದಮೇಲೆ ಫ್ರಿಜ್ ಇತ್ತು ಅಂತಂದರೆ ಫ್ರಿಜ್ಜಲ್ಲಿ ಒಂದು 5 to 10 minutes ಇಡ್ಬೋದು. ಫ್ರಿಜ್ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಇದು ಫುಲ್ ತಣ್ಣಗಾಗಬೇಕು. ಶುಕ್ರವಾರದ ಪೂಜೆ ಮುಗೀತು, ಇವಾಗ ಹಲ್ವಾ ಯಾವ ರೀತಿ ಆಗಿದೆ ನೋಡೋಣ ಬನ್ನಿ. ಆಗಿದೆ ನಮ್ಮ ಹಲ್ವಾ ನೋಡೋಣ. ಸೊ ಆಲ್ಮೋಸ್ಟ್ ಜಲ್ಲಿ ಏನಿರುತ್ತೆ, ಜಲ್ಲಿ ರೀತಿನಲ್ಲೇ. ಜಲ್ಲಿ ತಿನ್ನಬೇಕು ಅಂತ ಇಷ್ಟಪಡೋ ಮಕ್ಕಳಿಗೆ ಹೆಚ್ಚಾಗಿ ಹೊರಗಡೆ ಕೊಡಿಸೋದಕ್ಕಿಂತ ಈ ರೀತಿನಲ್ಲಿ ಹಲ್ವಾಗಳನ್ನ ಮಾಡಿಕೊಟ್ರೆ ಸೊ ಅವರು ಖುಷಿ ಆಗ್ತಾರೆ, ಮತ್ತೆ ಹೆಲ್ತಿ ಫುಡ್ ಮನೆಯಲ್ಲೇ ಅವ್ರಿಗೆ ಇಷ್ಟ ಆಗೋ ರೀತಿನಲ್ಲಿ ಮಾಡಿಕೊಟ್ವಿ ಅನ್ನೋ ಒಂದು ಕಂಫರ್ಟಬಲ್ ಫೀಲ್ ಕೂಡ ನಮಗೆ ಸಿಗುತ್ತೆ. ಸೊ ಇದನ್ನ ನಾನಿವಾಗ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ. ಆಲ್ಮೋಸ್ಟ್ ನಿಮಗೆ ಜಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನೋಡೋದಕ್ಕದು ಸೂಪರ್ ಆಗಿದೆ. ಇವಾಗ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ನಮ್ಗೆನೆ ಎಷ್ಟು ಇಷ್ಟ ಆಗುತ್ತೆ, ಬಾಯಿ ಇಟ್ಟಿದ ತಕ್ಷಣ ಕರಗೋಗುತ್ತೆ. ನೀವು ನೋಡ್ಬೋದು ಸಖತ್ ಆಯ್ತು. ಶುಕ್ರವಾರ ಬ್ಲಾಗ್ನ ಸ್ಪೆಷಲ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.